ನಮಸ್ಕಾರ ಸ್ನೇಹಿತರೆ ಸಿಂಪ್ಲಿ ವಿತ್ ಸೌಮ್ಯಾ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುವಂತಹವರು ಮನೆ ಮದ್ದನ್ನ ಉಪಯೋಗಿಸಿಕೊಂಡು ಯಾವ ರೀತಿ ರೆಗ್ಯುಲರ್ ಆಗಿ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇರ್ರೆಗ್ಯುಲರ್ ಪೀರಿಯಡ್ಸ್ಗೆ ಹಲವಾರು ಕಾರಣಗಳಿವೆ ಅದರಲ್ಲಿ ನಮ್ಮ ಅಶಿಸ್ತು ಬದ್ಧ ಜೀವನ ಶೈಲಿ ಹಾಗೆ ಡಿ ಪಿ ಸಿ ಓ ಎಸ್ ಥೈರಾಯ್ಡ್ ಪ್ರಾಬ್ಲಮ್ ಅತಿಯಾದ ವೇಟ್ ಹಾಗೆ ಸಡನ್ ಆಗಿ ವೇಟ್ ಲಾಸ್ ಮಾಡ್ಕೊಳ್ಳೋದ್ರಿಂದ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಮತ್ತೆ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕಾದ್ರೆ ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಕೂಡ ಇದೇಗೆಲ್ಲ ಪೀರಿಯಡ್ಸ್ ಕಾಣಿಸ್ಕೊಳ್ಳುತ್ತೆ ಬನ್ನಿ ಈಗ ಮೂರು ಮನೆ ಮದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾವುದು ಅಂತ ನೋಡೋಣ ನಾನೀಗ ಒಂದು ಪಾತ್ರೆಗೆ ಎರಡು ಗ್ಲಾಸಷ್ಟು ನೀರು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ಜೀರಿಗೆ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನಾವು ಎರಡು ಗ್ಲಾಸ್ ನೀರು ಹಾಕಿರೋದು ಒಂದು ಗ್ಲಾಸ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಈಗ ನೀರು ಒಂದು ಗ್ಲಾಸ್ ಅಷ್ಟಾಗಿದೆ ನಾನು ಲಾಸ್ಟಲ್ಲಿ ಒಂದು ಚಮಚಾದಷ್ಟು ಬೆಲ್ಲ ಇದ್ದೀನಿ ಗ್ಯಾಸ್ ಆಫ್ ಮಾಡಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಬೆಲ್ಲ ಎಲ್ಲ ಕರಗೋ ಥರ ಜೀರಿಗೆ ನೀರು ನಾವು ಇಮಿಡಿಯೇಟ್ ಕುಡಿಯೋ ಥರ ಇಲ್ಲ ಸೊ ಹತ್ತು ನಿಮಿಷ ನಾನು ಪ್ಲೇಟ್ ಮುಚ್ಚಿ ಇಡ್ತಾ ಇದ್ದೀನಿ ಈಗ ಹತ್ತು ನಿಮಿಷ ಆಯಿತು ನಾವು ಟೀ ಕಾಫಿ ಕುಡಿತೀವಲ್ಲ ಅಷ್ಟು ಬಿಸಿ ಇರಬೇಕು ತುಂಬ ಸುಡ್ತಾನೂ ಇರಬಾರ್ದು ತುಂಬ ತಣ್ಣಗೂ ಇರಬಾರ್ದು ಈ ಜೀರಿಗೆ ನೀರನ್ನು ನೀವು ನೈಟ್ ಊಟ ಆದಮೇಲೆ ಕುಡಿತಾ ಬಂದರೆ ನಿಮಗೆ ಒಳ್ಳೆ ಸೊಲ್ಯೂಷನ್ ಸಿಗುತ್ತೆ ನಾನೀಗ ಎರಡನೇ ಮನೆ ಮದ್ದನ್ನ ಹೇಳ್ತಾ ಇದ್ದೀನಿ ಈಗ ಕುದಿಯೋಕ್ಕೆ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಚಮಚದಷ್ಟು ಕಾಳು ಚೆನ್ನಾಗಿ ಕುದಿಸ್ಕೋಬೇಕು ಎರಡು ಗ್ಲಾಸಷ್ಟು ನೀರು ಈಗ ಒಂದು ಗ್ಲಾಸಷ್ಟು ಆಗಬೇಕು ಈಗ ಒಂದು ಗ್ಲಾಸಷ್ಟು ಆಗಿದೆ ನಾನು ಗ್ಯಾಸ್ ಆಫ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಇದ್ದೀನಿ ಈ ನೀರು ಕೂಡ ತುಂಬ ಆರಿರಬಾರ್ದು ತುಂಬ ಸುಡ್ತಾನೂ ಇರಬಾರ್ದು ಸೊ ಈಗ ಮೀಡಿಯಮ್ ಆಗಿದೆ ನಾನೀಗ ಇದ್ದೀನಿ ಈ ಕಾಳು ನೀರನ್ನು ಕೂಡ ನೀವು ನೈಟ್ ಟೈಮ್ ಊಟ ಆದಮೇಲೆ ಕುಡಿತಾ ಬಂದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹಾಗೆ ಥರ್ಡ್ ಟಿಪ್ ಏನಂದರೆ ನೀವು ನೈಟ್ ಮಲಗಬೇಕಾದ್ರೆ ಒಂದು ಗ್ಲಾಸ್ ಬೆಚ್ಚಿಗಿರೋ ಹಾಲಲ್ಲಿ ಕಾಲು ಚಮಚದಷ್ಟು ಅರಿಶಿನ ಹಾಕಿ ಒಂದು ಚಮಚ ಜೇನುತುಪ್ಪ ಇಲ್ಲಾಂದ್ರೆ ಒಂದು ಚಮಚ ಬೆಲ್ಲನ ಸೇರಿಸಿ ಕುಡಿಯೋದ್ರಿಂದ ಅರಿಶಿನ ನಿಮ್ಮ ಹಾರ್ಮೋನ್ಸ್ ಬ್ಯಾಲೆನ್ಸ್ ಮಾಡೋದಕ್ಕೆ ಒಳ್ಳೆಯ ಶಕ್ತಿಯನ್ನು ಹೊಂದಿರೋದ್ರಿಂದ ನಿಮ್ಮ ಇರ್ರೆಗ್ಯುಲರ್ ಪೀರಿಯಡ್ಸ್ಗೆ ಒಂದು ಒಳ್ಳೆಯ ಸೊಲ್ಯೂಷನ್ ಸಿಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಮನೆಯಲ್ಲಿರೋ ಪದಾರ್ಥಗಳನ್ನ ಉಪಯೋಗಿಸಿ ನಾವು ಯಾವ ರೀತಿ ಮನೆಮದ್ದನ್ನು ತಯಾರಿಸ್ಬೋದು ಅಂತ ಈ ಮನೆಮದ್ದನ್ನು ನೀವು ರಾತ್ರಿ ಊಟ ಆದಮೇಲೆ ತಗೊಳ್ಳೋದ್ರಿಂದ ಒಳ್ಳೆಯ ಎಫೆಕ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಹಾಗೆ ನೀವು ಈ ಮನೆಮದ್ದನ್ನು ಉಪಯೋಗಿಸಿದ ಮೇಲೂ ಕೂಡ ನಿಮ್ಮ ಪಿರಿಯಡ್ಸ್ ಅಲ್ಲಿ ಯಾವುದೇ ವ್ಯತ್ಯಾಸ ಕಂಡು ಬಂದಿಲ್ಲ ಅಂದರೆ ನೀವು ಒಂದ್ಸರಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬಾ ಮುಖ್ಯ ಇವತ್ತಿನ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ ನಿಮಗೆಲ್ಲ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹೊಸೊಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ